ಕರೆಂಟ್ ಶಾಕ್ ಕೊಟ್ಟು ರೇಣುಕಾ ಸ್ವಾಮಿ ಮರ್ಡರ್ ಮಾಡಲಾಗಿತ್ತು ಆರೋಪಿ ಧನರಾಜ್ನಿಂದ ಮತ್ತಷ್ಟು ವಿಚಾರ ಈಗ ಬಹಿರಂಗವಾಗ್ತಾ ಹೋಗ್ತಾ ಇದೆ ತನ್ನ ಬಳಿಯೇ ಮೆಗ್ಗಾರ್ ಇಟ್ಕೊಂಡಿದ್ದ ಧನ್ರಾಜ್ ಫೈನಾನ್ಸ್ ಸರಿಯಾಗಿ ಕಟ್ಟದವರಿಗೆ ವಿನಯ್ ಶಡ್ನಲ್ಲಿ ಕರ್ಕೊಂಡು ಹೋಗಿ ಪದೇ ಪದೇ ಶಾಕ್ ಅನ್ನ ಕೊಡುವ ಮೂಲಕವಾಗಿ ಹೆದರಿಸಲಾಗ್ತಿತ್ತು ತನ್ನೊಂದಿಗೆ ಹಲವು ತಿಂಗಳಿನಿಂದ ಮೆಗ್ಗಾರ್ ಅನ್ನ ಧನ್ರಾಜು ಇಟ್ಕೊಂಡಿದ್ದ ಯಾವತ್ತು ರೇಣುಕಾ ಸ್ವಾಮಿಯ ಹತ್ಯೆ ದಿನ ತೆಗೆದುಕೊಂಡು ಹೋಗಿದ್ನೋ ಈ ಮೆಗ್ಗಾರ್ ಇದು ಹಲವು ವರ್ಷಗಳಿಂದ ಆತನ ಬಳಿ ಇದೆ ಅಂತ ಫೈನಾನ್ಸ್ ಸರಿಯಾಗಿ ಕಟ್ಟದವರಿಗೆ ವಿನಯ್ ಶೆಡ್ಡಿಗೆ ಕರ್ಕೊಂಡು ಹೋಗೋದು ಅಲ್ಲಿ ಹಲ್ಲೆ ನಡೆಸೋದು ಈ ಮೆಗ್ಗಾರ್ ನಿಂದ ಶಾಕ್ ಅನ್ನ ಕೊಡಿಸೋದು ರೇಣುಕಾ ಸ್ವಾಮಿಗೆ ಮೆಗ್ಗಾರ್ ನಿಂದ ಶಾಕ್ ಕೊಟ್ಟಿದ್ದ ಧನ್ರಾಜ್ ಮತ್ತು ವಿನಯ್ ಇವರಿಬ್ಬರಿಂದಲೇ ರೇಣುಕಾ ಸ್ವಾಮಿಗೆ ಪದೇ ಪದೇ ಕರೆಂಟ್ ಶಾಕ್ ಅನ್ನ ಕೊಟ್ಟಿರೋದು ಮೆಗ್ಗಾರ್ನ ಆನ್ಲೈನ್ ನಲ್ಲಿ ಖರೀದಿ ಮಾಡಿರೋದ್ರ ಬಗ್ಗೆ ಕೂಡ ಈಗ ಮಾಹಿತಿ ಪತ್ತೆ ಆಗ್ತಾ ಹೋಗ್ತಾ ಇದೆ ಎಲ್ಲಿಂದ ಇದನ್ನ ತರಿಸಕೊಂಡು ಯಾರ ಈತನಿಗೆ ಕೊಟ್ಟಿದ್ರು ಅಂತ ನಿರಂತರವಾಗಿ ಮೆಗ್ಗಾರ್ ಬಳಸಿರೋ ಬಗ್ಗೆ ಪೊಲೀಸರಿಗೆ ಅನುಮಾನಗಳು ವ್ಯಕ್ತವಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ ದರ್ಶನ್ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ಈ ಧನ್ರಾಜು ಸೊ ಮೊದಲಾಗಿ ಈತ ಒಂದು ಪೆಟ್ ಶಾಪ್ ಅನ್ನ ಇಟ್ಕೊಂಡಿರ್ತಾನೆ ಆ ನಂತರ ದರ್ಶನ್ ಮನೆಯಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾನೆ ಆರ್ ಆರ್ ನಗರ ಪೊಲೀಸ್ ಠಾಣೆ ಹಿಂಭಾಗದ ರಸ್ತೆಯಲ್ಲಿ ಈತ ನೆಲೆಸಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಈಗ ಲಭ್ಯವಾಗ್ತಾ ಹೋಗ್ತಾ ಇದೆ ಧನರಾಜನ ನಿವಾಸ ಆರ್ ಆರ್ ನಗರದ ಪೊಲೀಸ್ ಠಾಣೆ ಹಿಂಭಾಗದಲ್ಲೇ ಇದೆ ದರ್ಶನ್ ನಿವಾಸದಲ್ಲಿ ಇದ್ದಂತಹ ನಾಯಿಗಳನ್ನ ನೋಡ್ಕೊಳ್ಳುವಂತಹ ಕೆಲಸವನ್ನ ಧನ್ರಾಜ್ ಮಾಡ್ತಾ ಇದ್ದ ಕಾರಣ ಈತ ಹೇಳಿ ಕೇಳಿ ಪೆಟ್ ಶಾಪ್ ಅನ್ನ ಇಟ್ಕೊಂಡಿದ್ದರಿಂದ ದರ್ಶನ್ ಜೊತೆ ಸೇರಲು ಮೊದಲು ಡಾಗ್ ಬ್ರೀಡಿಂಗ್ ಕೆಲಸವನ್ನ ಈತ ಮಾಡ್ತಾ ಇದ್ದ ಧನ್ರಾಜು ಅಂತ ತಿಳಿದು ಬಂದಿದೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹ್ಮೂರ್ತಿಯಿಂದ ನರಸಿಂಹಮೂರ್ತಿ ದರ್ಶನ್ ಅವರ ಜೊತೆಗೆ ನಂಟನ್ನ ಬಳಸ್ಕೊಳ್ಬೇಕು ಅಂತ ಅಂದ್ರೆ ಪ್ರಾಣಿ ಪ್ರಿಯರಾಗಿರ್ಬೇಕು ಅಥವಾ ಆಗಿರಬೇಕು ಸೊ ಈ ಧನರಾಜು ದರ್ಶನ್ ಜೊತೆಗೆ ನಂಟನ್ನ ಬೆಳೆಸ್ಕೊಳ್ಲಿಕ್ಕೂ ಕೂಡ ಬಹುಶಃ ಆ ನಾಯಿಯ ಲಿಂಕ್ ಇದ್ದ ಹಾಗೆ ಕಾಣಿಸುತ್ತೆ ಆದ್ರೆ ಆ ಲಿಂಕ್ನ ಈ ರೀತಿಯಾಗಿ ಬಳಸ್ಕೊಂಡಿದ್ದಾರೆ ಈ ಮೆಗ್ಗಾರನ್ನ ಈತ ಎಲ್ಲಿಂದ ಖರೀದಿ ಮಾಡ್ದ ಮೆಗ್ಗಾರ್ನ ಆತ ಯಾತಕ್ಕಾಗಿ ಖರೀದಿ ಮಾಡ್ದ ಅನ್ನೋದ್ರ ಬಗ್ಗೆ ಏನ್ ಸಿಗ್ತಾ ಇದೆ ಮಾಹಿತಿ ದಿವ್ಯಾ ಯಾರು ಈತ ಎ ಏಟ್ ಆರೋಪಿ ಧನ್ರಾಜ್ ಅನ್ನೋದನ್ನ ನೋಡೋದಾದ್ರೆ ಈತ ಆರ್ ಆರ್ ನಗರ ನಿವಾಸಿ ಅನ್ನೋದು ಗೊತ್ತಾಗಿದೆ ಅಂದರೆ ಈ ನಾಯಿಗೆ ಬ್ರೀಡಿಂಗ್ ಮಾಡುವ ಕೆಲಸವನ್ನ ಅಂದರೆ ನಾಯಿಯ ತಳಿ ಅಭಿವೃದ್ಧಿ ಮಾಡುವ ಕೆಲಸವನ್ನ ಈತ ಮಾಡ್ತಿದ್ದ ಯಾವಾಗ ದರ್ಶನ್ಗೆ ಒಂದು ನಾಯಿ ಮರಿಯನ್ನು ಕೊಟ್ಟು ಈತ ದರ್ಶನ್ಗೆ ಹತ್ತಿರವಾದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಕಳೆದ ಒಂದು ಒಂದೂವರೆ ವರ್ಷಗಳಿಂದ ದರ್ಶನ್ ಮನೆಯ ನಾಯಿಗಳನ್ನ ಸಹ ಈತನೇ ನೋಡ್ಕೊಳ್ತಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಈತ ಯಾವಾಗ ಅರೆಸ್ಟ್ ಆದನೋ ಆಗ ಪೊಲೀಸರು ಈತನ ಬಳಿ ಇದ್ದಂತಹ ಮೆಗ್ಗಾರ್ ಬಳಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಮೆಗ್ಗಾರು ನಂದಲ್ಲ ನನ್ನ ಸ್ನೇಹಿತ ಕೊಟ್ಟಿದ್ದು ಅಂತೇಳಿ ಆರಂಭದಲ್ಲಿ ಹೇಳಿದ್ರು ಕೂಡ ಪೊಲೀಸರು ತಮ್ಮ ಭಾಷೆಯಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಆನ್ಲೈನ್ನಲ್ಲಿ ಈ ಮೆಗ್ಗಾರನ್ನು ಖರೀದಿ ಮಾಡಿರೋದಾಗಿ ಇದೀಗ ಧನ್ರಾಜ್ ಪೊಲೀಸರ ಮುಂದೆ ಬಾಯನ್ನು ಬಿಟ್ಟಿದ್ದಾನೆ ಈ ಮೆಗ್ಗಾರನ್ನು ಬಳಸಿ ಹಿಂದೆ ಸಾಕಷ್ಟು ಜನಕ್ಕೆ ಇದೇ ರೀತಿಯಾಗಿ ಎಲೆಕ್ಟ್ರಿಕ್ ಶಾಕ್ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ ಅದಕ್ಕೆ ಇದೇ ಧನ್ರಾಜ್ ಬಾಯ್ ಬಿಟ್ಟು ಹೇಳಿದ್ದಾನೆ ಫೈನಾನ್ಸ್ ಕೊಡದಂಥವ್ರಿಗೆಲ್ಲರೂ ಕೂಡ ಇವರು ಈ ಮೆಗ್ಗಾರನಲ್ಲಿ ಎಲೆಕ್ಟ್ರಿಕ್ ಶಾಖನ್ನು ಕೊಟ್ಟಿದ್ದಾರೆ ಈ ಹಿಂದೆ ಯಾವುದೋ ಹಳೆ ಫಿಲಮ್ಗಳಲ್ಲಿ ನೋಡ್ತಿದ್ವಲ್ಲ ಆ ರೀತಿಯಾಗಿ ಇಲ್ಲೂ ರೇಣುಕಾ ಸ್ವಾಮಿಗೂ ಕೂಡ ಆತ ಪ್ರಜ್ಞೆಯನ್ನು ತಪ್ಪು ಂತಹ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ಶಾಖನ್ನ ಕೊಟ್ಟಿದ್ದಾರೆ ಎದೆ ಭಾಗ ಹೊಟ್ಟೆ ಭಾಗ ದೇಹದ ಸೂಕ್ಷ್ಮ ಭಾಗಗಳಿಗೆ ಎಲೆಕ್ಟ್ರಿಕ್ ಶಾಖನ್ನ ಕೊಟ್ಟಿ ಆತನನ್ನ ಎಚ್ಚರಗೊಳಿಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಎಲೆಕ್ಟ್ರಿಕ್ ಶಾಕ್ನಿಂದ ರೇಣುಕಾ ಸ್ವಾಮಿ ಎಚ್ಚರವಾದ ಬಳಿಕ ಮತ್ತೆ ಹಲ್ಲೆಯನ್ನ ನಡೆಸಿದ್ದಾರೆ ಅದೇ ಲಾಠಿ ಕಬ್ಬಿಣದ ರಾಡು ಆತನ ತಲೆಯನ್ನ ಗೋಡೆಗೆ ಗುಚ್ಚೋದು ಹೀಗೆ ನಾನಾ ತರದಲ್ಲಿ ಆತನಿಗೆ ಚಿತ್ರ ವಿಚಿತ್ರ ಹಿಂಸೆಯನ್ನ ಕೊಟ್ಟು ಆತನನ್ನ ಕೊಲೆ ಮಾಡಿರೋದು ಬೆಳಕಿಗೆ ಬಂದಿದೆ ದಿವ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿ